ಕಲ್ಯಾಣ ಬಂಧನ ಬಲಿಜ ವಿವಾಹಂ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಬಲಿಜ ವಿವಾಹಂ ಅಂದಕೂಡಲೇ ಎಲ್ಲರಿಗೂ ಒಂದು ರೀತಿ ಕುತೂಹಲ ಇರಬೇಕು, ಯಾಕಂದರೆ ಇದು ಮದುವೆಗಳು ಮಾಡಿಸುವಂತಹ ಪರಮ ಪವಿತ್ರವಾದ ಪುಣ್ಯವಾದಂತಹ ಕಲ್ಯಾಣ ಬಂಧನ. ಕಲ್ಯಾಣ ಬಂಧನದ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಹರಿಬಾಬು ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ ಹರಿಬಾಬು ಅವರೇ. ನಮಸ್ಕಾರ ಮರಣ. ನೀವು ಸಾಕಷ್ಟು ಜನಾಂಗದ ವಿವಾಹಗಳನ್ನು ಮಾಡಿಸಿದ್ದೀರಾ, ಮೆಗಾ ಮ್ಯಾಟ್ರಿಮೋನಿಯಲ್ ಮೀಟ್ ಮಾಡಿಸಿದ್ದೀರಾ. ಅದರಲ್ಲೂ ಈ ಬಾರಿ 2023ರಲ್ಲಿ ವಿಶೇಷವಾಗಿ ಬಲಿಜ ವಿವಾಹ ಅಂತ ಮಾಡ್ತಾ ಇದ್ದೀರಾ, ಎಲ್ಲಿ ಮಾಡ್ತಾ ಇದ್ದೀರಾ? ನಾವು ಈ ಒಂದು ವಿಶೇಷವಾದ ಬಲಿಜ ವಿವಾಹ 2023 ಅನ್ನೋ ಕಾರ್ಯಕ್ರಮನ, ಇದು 17ನೇ ಎಪಿಸೋಡ್, 17ನೇ ಕಾರ್ಯಕ್ರಮ ನಮ್ಮದು ಬಲಿಜ ವಿವಾಹಮ್ಮ. ಇದು ಬಂದ್ಬಿಟ್ಟು ಬೆಂಗಳೂರಿನ ಯಶವಂತಪುರ ಸರ್ಕಲ್ನಲ್ಲಿ ವೈ ಮುನಿಸ್ವಾಮಪ್ಪ ಕಲ್ಯಾಣ ಮಂಟಪ ಅಂತ. ನಾವು ಪ್ರತಿ ಸಾರಿ ಮಾಡೋದು ಅಲ್ಲೇ, ತಮಗೂ ಸಹ ಗೊತ್ತಿದೆ. ಸೊ ವೈ ಮುನಿಸ್ವಾಮಪ್ಪ ಕಲ್ಯಾಣ ಮಂಟಪ ಯಶವಂತಪುರ ಸರ್ಕಲಲ್ಲಿ BMTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಈ ಒಂದು ಚೌಟ್ ಇದೆ, ಆ ಚೌಟಿನಲ್ಲಿ ಮಾಡ್ತೀವಿ. ಸೊ ಇದು ಒಂದು ರೀತಿ ಮೆಗಾ ಮ್ಯಾಟ್ರಿಮೋನಿಯಲ್ ಮೀಟ್ ಅಂತಲೇ ಕರೀಬಹುದು. ಮ್ಯಾರೇಜ್ ಮೀಟ್ ಅಂತ ಹೇಳ್ತೀವಿ, ಮಾಸ್ ಮ್ಯಾರೇಜ್ ಮೀಟ್. ಸಾಕಷ್ಟು ಜನಗಳು, ಯಾಕೆಂದರೆ ಇವತ್ತಿನ ದಿವಸ ಸಾಕಷ್ಟು ಜನಗಳು ಮದುವೆಗಳಿಗೆ ಹುಡುಗನ ಹುಡುಕೋದಾಗಿರ್ಬೋದು, ವಧು ಹುಡುಕೋದು, ವರನ್ನು ಹುಡುಕೋದು, ಸಾಕಷ್ಟು ತೊಂದರೆಗಳಿಗೆ ಒಳಗಾಗಿದ್ದಾರೆ. ಮತ್ತು ಆನ್ಲೈನಲ್ಲಿ ಸಾಕಷ್ಟು ನೋಡ್ತಾ ಇರ್ತಾರೆ, ಯಾವುದು ಸೆಟ್ ಆಗಿಲ್ಲ, ಈ ಥರ ಇರ್ತದೆ. ಸೊ ಇದು ಬಂದ್ಬಿಟ್ಟು ನಾವು ವರ್ಷಕ್ಕೊಂದ್ಸರಿ ಈ ಥರ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಡೈರೆಕ್ಟಾಗಿ ವಧು ವರನನ್ನು ನೋಡುವಂಥದ್ದು, ವರ ವಧುವನ್ನು ನೋಡುವಂಥದ್ದು, ಡೈರೆಕ್ಟಾಗಿ ತಮಗೆ ಯಾರು ಇಷ್ಟ ಆಗ್ತಾರೆ. ಹಿಂದೆ ಎಲ್ಲ ಸ್ವಯಂ ವರಗಳು ನಡೀತಾ ಇತ್ತು, ಸ್ವಯಂವರಗಳಲ್ಲಿ ಒಂದು ಹುಡುಗಿನ ನೋಡಲಿಕ್ಕೆ 100 ಬರೋರು ರಾಜರುಗಳು ಅಲ್ವಾ. ಈಗ 100 ಜನ ವಧು ಇರ್ತಾರೆ, 100 ಜನ ವರರು ಇರ್ತಾರೆ. ಸೊ ಯಾರಿಗೆ ಯಾವುದು, ಈ ಮೊದಲಿಗೆ ಏನಾಗಿದೆ, ಜಾತಕಗಳು ಬರಬೇಕು ಅವರಿಗೆ, ಮತ್ತು ಅವರ ವಿದ್ಯೆ ಹೊಂದಾಣಿಕೆ ಆಗಬೇಕು, ಮತ್ತು ಪರ್ಸ್ನಾಲಿಟಿ ಮ್ಯಾಚ್ ಆಗಬೇಕು, ಮತ್ತು ಸ್ಟೇಟಸ್ಸು ಸಹ ಮ್ಯಾಚ್ ಆಗಬೇಕಾಗತ್ತೆ. ಈ 4 ಮ್ಯಾಚ್ ಆಗೋದ್ರಿಂದ ಮ್ಯಾಚ್ ಆಗಿಲ್ಲ ಅಂತ ಸಾಕಷ್ಟು ಜನ ಹುಡುಕಾಡ್ತಾ ಇರ್ತಾರೆ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅಷ್ಟಕ್ಕೂ ಮ್ಯಾಚ್ ಆಗಿ ಅವರಿಗೆ ಇಷ್ಟಪಟ್ಟ ವಧು ಅಥವಾ ವರನನ್ನು ಮದುವೆ ಮಾಡ್ಕೊಳ್ಳೋಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಲ್ಲೂ ನೀವು ಈ ಬಾರಿ ಭಾಳ ವಿಶೇಷವಾಗಿ ಮಾಡ್ತಾ ಇದ್ರೆ 1977ರಿಂದ 1988 ಒಳಗಡೆ ಹುಟ್ಟಿರತಕ್ಕಂತಹ ಪದವೀಧರರು, ಅದರಲ್ಲೂ ತಾವು ಹೇಳ್ತಾ ಇದ್ದೀರಾ ಡಾಕ್ಟರ್ಗಳಿರ್ಬೋದು, ಇಂಜಿನಿಯರ್ಸ್ ಇರ್ಬೋದು. ಸೊ ಯಾರೇ ಪದವೀಧರರು ಅಲ್ಲ, ಇದರೊಳಗೆ ಏನು ಮಾಡ್ತಿದ್ರು ಅಂದರೆ 1977ರಿಂದ 77ರಿಂದ 88ರೊಳಗೆ ಹುಟ್ಟಿರ್ತಕ್ಕಂಥ ಸಾಕಷ್ಟು ಜನ ಪದವೀಧರರು ಅಂದರೆ ಇಂಜಿನಿಯರ್ಸು, ಮಾಸ್ಟರ್ಸು, ಟೆಕ್ನಿಕಲ್ ಡಿಗ್ರಿ ಹೋಲ್ಡರ್ಸು, ಮತ್ತು ಡಾಕ್ಟರ್ಸು, PhD ಮಾಡಿರೋರು, PG ಮಾಡಿರೋರು, ಈ ಥರ ಸಾಕಷ್ಟು ಜನ ಅವರಿಗೆ ಸರಿ ಹೊಂದುವಂಥ ಓದು ಅಥವಾ ವರ್ಣ ಸಿಗದಂಗೆ ಹುಡುಕಾಟದಲ್ಲಿದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಹಾಗಾಗಿ ಏನು ಮಾಡ್ತೀವಿ ಅಂದರೆ, ಈಗ ಟೋಟಲಾಗಿ ಅಂದಾಗ ಏನಾಗುತ್ತೆ, ಈಗ 2000 ಹುಡುಗಿ ಬಂದರೆ 2000 ಇಸ್ವಿಯಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗಿ ಬಂದಾಗ ಅವ್ರು ಯಾರಿಗೂ ಮ್ಯಾಚ್ ಆಗಲ್ಲ. ಸೊ ಹಾಗಾಗಿ 77ರಿಂದ 88ರೊಳಗೆ ಹುಟ್ಟಿರ್ತಕ್ಕಂಥ ವಧುವರರು ಮತ್ತು ವಧುಗಳು ಸ್ಪೆಷಲಿ 91ರೊಳಗೂ ತೊಗೊಳ್ತೀವಿ. ಯಾಕಂದರೆ 88 ಬಾರ್ನ್ ಇರೋ ಹುಡುಗ ಬರ್ತಾನೆ ಅಂದರೆ ಅವನಿಗೆ 88 ಹುಡುಗಿ ಸೂಟ್ ಆಗಲ್ಲ. ಹಾಗಾಗಿ 89, 90, 91ವರೆಗೂ ವಧುಗಳನ್ನ, ಹುಡುಗಿಯನ್ನ ಅಲ್ಲಿವರೆಗೂ ತೊಗೊಳ್ತೀವಿ ರೇಂಜು. ಬಾಯ್ಸ್ ಮಾತ್ರ ಏನು ವರ ಇದ್ದಾರೆ ಗ್ರೂಮ್ಸು, ಅವನ್ನ 88ವರೆಗೂ ತೊಗೊಳ್ತೀವಿ. ಬರೋಣ, ವಿಶೇಷವಾದಂಥ ಕಾರ್ಯಕ್ರಮ ಇದು. ಬಂದಂಥವ್ರಿಗೆಲ್ಲರಿಗೂ ತಮ್ಮ ಜೀವನದ ಸಂಗಾತಿ ಸಿಗಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಎಷ್ಟು ಜನ ಭಾಗವಹಿಸ್ಬೋದು ಇದರೊಳಗೆ? ಒಂದು 80 ಜನ ವಧು ಮತ್ತೊಂದು 100-120 ಜನ ವರರು ಭಾಗವಹಿಸುವಂಥ ಸಂಭವ ಇದೆ. ಅದಕ್ಕಿಂತ ಜಾಸ್ತಿ ಬಂದು ಬರ್ಬೋದು, ಬಟ್ ಅಲ್ಲಿ ಸಮಯ ಅಂತ ಸ್ಥಳದ ಅಭಾವ ಇರುತ್ತೆ, ಹಾಗಾಗಿ ಅದು ಮಾಡಲಿಕ್ಕಾಗಲ್ಲ. ಯಾಕಂದರೆ ಒಂದು ವರದ ಜೊತೆಗೆ ಇಬ್ಬರು ಬರ್ತಾರೆ ಅಥವಾ ವಧುವಿನ ಜೊತೆಗೆ ಇಬ್ಬರು ಬರ್ತಾರೆ, ಸುಮ್ಮನೆ 600-700 ಜನ ಆ ಚೌಟಿಗೆ ಅಷ್ಟು ಹಿಡಿತದೆ. ಹಾಗಾಗಿ ಸೊ ಇದರಲ್ಲಿ ಭಾಗವಹಿಸೋದಕ್ಕೆ ಮಾನದಂಡಗಳು ಯಾವ ರೀತಿ ಇರುತ್ತೆ? ಅದು ಮಾನದಂಡ ಅಂದರೆ ಮೊದಲನೇದಾಗಿ ಅವರು 1977ರಿಂದ 88 ಒಳಗೆ ಹುಟ್ಟಿರಬೇಕು ಹುಡುಗ, ಹುಡುಗಿ ಆದರೆ 91 ಒಳಗೆ ಹುಟ್ಟಿರಬೇಕು. ಮತ್ತು ಅದರೊಳಗೆ ಏನಂದರೆ ಮೇಯ್ನಾಗಿ ಎಂಜಿನಿಯರ್ಸು, MBA ಮಾಡಿರ್ತಕ್ಕವರು, MCA ಮಾಡಿರೋರು, ಮತ್ತು PhD ಮಾಡಿರೋರು, PG ಮಾಡಿರೋರು, ಮತ್ತು ಡಾಕ್ಟರ್ಸು, ಈ ರೀತಿ ಇಂಜಿನಿಯರ್ಸ್ಗಿಂತ ಮೇಲ್ಪಡೆ ಎಂಜಿನಿಯರ್ಸ್, ಮಾಸ್ಟರ್ಸ್, ಡಾಕ್ಟರ್ಸ್, PG ಆ್ಯಂಡ್ PhD ಹೋಲ್ಡರ್ಸ್ ಇವ್ರು ಮಾತ್ರನೇ ಭಾಗವಹಿಸುವಂಥ ಒಂದು ಕಾರ್ಯಕ್ರಮ ಇದೆ. ಇದರಿಂದ ಏನು ಉಪಯೋಗ? ಇದರಿಂದ ನೋಡಿ, ಸಾಕಷ್ಟು ಈಗ ನೋಡಿ, ಅವ್ರಿಗೆಲ್ಲ ಆಗಲೇ 40 ಮೇಲೆ ದಾಟ್ತಾ ಇದ್ದಾರೆ ಪಾಪ. ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನ ಇರಲ್ಲ, ಮತ್ತು ಸಮಯದ ಅಭಾವ ಇರುತ್ತೆ, ಅವರು ಕೆಲಸ ಕಾರ್ಯಗಳಲ್ಲಿ ಸಮಯದ ಅಭಾವ ಇರುತ್ತೆ. ಮತ್ತು ಮತ್ತೊಂದು ಏನಂದರೆ, ತಂದೆ ತಾಯಿ ವಯಸ್ಸಾಗಿರುತ್ತೆ, ಹುಡುಕ್ಲಿಕ್ಕೆ ಆಗಲ್ಲ, ಕರೆಕ್ಟ್, ಓಡಾಡ್ಲಿಕ್ಕಾಗಲ್ಲ, ಈ ರೀತಿ ಇರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಅವ್ರಿಗೆಲ್ಲ ಒಂದು ಅನುಕೂಲ ಆಗಲಿ ಅನ್ನೋ ಒಂದೇ ಉದ್ದೇಶದಿಂದ ಇದು ಮಾಡ್ತಾ ಇದ್ದೀವಿ. ಎಷ್ಟು ಗಂಟೆಯಿಂದ ಆರಂಭ ಆಗುತ್ತೆ? ಬೆಳಿಗ್ಗೆ 9:30 ಪ್ರಾರಂಭ ಆಗುತ್ತೆ. ಸೊ ಮೊದಲಿಗೆ ಏನು ಮಾಡ್ತೀವಿ, ವಧುಗಳನ್ನೆಲ್ಲ ಒಂದು ಅವರವ್ರಿಗೆ ನಿಗದಿಪಡಿಸ್ತಕ್ಕಂಥ ಟೇಬಲ್ ಮೇಲೆ ಕುಂಡಿಸಿರ್ತೀವಿ.
ವಧು ಮತ್ತು ವಧುವಿನ ಪೋಷಕರು ಕೂತಿರ್ತಾರೆ ಸೆಪರೇಟ್ ಸೆಪರೇಟ್ ಕೂತಿರ್ತಾರೆ ಮುಂದೆ ಮೂರು ಮೂರು ಖಾಲಿ ಚೇರ್ ಸಹ ಇರುತ್ತೆ ಅವರಿಗೆ ಸರಿ ಸರಿ ಅವನ ಗುಂಡಸದ ಮೇಲೆ ವರನ ಒಳಗೆ ಬಿಡ್ತೀವಿ ಅವರು ಪ್ರತಿಯೊಬ್ಬರನ್ನು ನೋಡಿ ಅವರಿಗೆ ಮ್ಯಾಚ್ ಆಗುತ್ತೆ ಅಂದ್ರೆ ಅಲ್ಲೇ ಕುಂತಿ ಮಾತಾಡಿ ಅವರ ನಂಬರ್ ಶೇರ್ ಮಾಡ್ಕೊಂಡು ಅವರ ಜೊತೆ ಬಂಧುತ್ವ ಬೆಳೆಸ್ಕೋಬಹುದು ಬಲಣ ಇದು ಯಾವ ರೀತಿ ರಿಜಿಸ್ಟ್ರೇಷನ್ ನಡೆಯುತ್ತೆ ರಿಜಿಸ್ಟ್ರೇಷನ್ ನಮ್ಮದು ಮಾಮೂಲಿ ನಾವು ಕರೆ ಮಾಡ್ತೀವಿ ಅಥವಾ ನಮ್ಮ ನಂಬರ್ ಅಂತ ಕೆಳಗಡೆ ಡಿಸ್ಪ್ಲೇ ಹೋಗ್ತಾ ಇದೆ ಇಲ್ಲಿ ಕರೆ ಮಾಡಿದ್ರೆ ನಾವು ಕಂಪ್ಲೀಟ್ ಆಗಿ ಅವರಿಗೆ ಮಾಹಿತಿಯನ್ನು ಕೊಡೋರಿದ್ದೀವಿ ಸೋ ಈಗಲೂ ನೀವು ನೋಡಬಹುದು ಕೆಳಗಡೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ ಗೆ ನೀವು ಈ ಕೂಡಲೇ ಕಾಲ್ ಮಾಡಬಹುದು ನಿಮಗೆ ಮತ್ತಷ್ಟು ಮಗದಷ್ಟು ಹೆಚ್ಚಿನ ಮಾಹಿತಿಯನ್ನ ಅಲ್ಲಿ ಆಫೀಸ್ ಇಂದ ಖಂಡಿತ ಸಿಗುತ್ತೆ ಹೌದು ಹೌದು सो बाबूरे नहींगे याकंद्रे इतचीन दिवस वधु अथवा वरन अभाव कारण ऐनब रीतिया कारण ऐन वे नानू इंजीनियर नन के इंजीनियर वधु बे नानु डाक्टर आगदी नन के डाक्टर वधु बे नान एम सी एन नलस के तक वो पार्टनर बे अलवु जन अभिप्राय कनसुगन कनस का इन पाप हुड़गर सिंगे वे सारी अरवत्पत जन हुड़गर नोड़ा वधु नोड़ा अथवा वधुस्टे नूर जन हुड़गर नोड़ा तम जीवन संगाति यार अंतर ಇನ್ನೊಂದು ಬಾಬುರೇ ಈಗ ಪದವಿಗಳು ನೀವು ಹೇಳಿದ್ರಿ ಡಾಕ್ಟರ್ ಇಂಜಿನಿಯರ್ಸ್ ಮಾಸ್ಟರ್ಸ್ ಇದೆಲ್ಲ ಹೇಳಿದ್ರಿ ಈಗ ಉದ್ಯೋಗದಲ್ಲಿ ಇದ್ದಾರಿಯೇ ಇಲ್ಲವೇ ಅನ್ನೋದ್ರ ಬಗ್ಗೆನೂ ಮಾಹಿತಿ ಕೊಡ್ತೀರಾ ಖಂಡಿತ ಖಂಡಿತ ಈಗ ನೋಡಿ ಉದ್ಯೋಗದಲ್ಲಿ ಇದ್ದಾನೆ ಇಲ್ವೇ ಅವನ ವರ್ಕ್ ಸರ್ಟಿಫಿಕೇಟ್ ತಗೊಂಬಪ್ಪ ಅಂತ ಕೇಳಬಹುದು ನಾವು ಕೇಳಬಹುದು ತಪ್ಪೇನಿಲ್ಲ ಏನಿಲ್ಲ ಅಲ್ವಾ ಮತ್ತೆ ಅವನು ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಬ ಕಂಪನಿಯಿಂದ ಸ್ಯಾಲರಿ ಎಲ್ಲಿಗೆ ಹೋಗ್ತಾ ಇದೆ ಅವನಿಗೆ ಯಾರು ಕ್ಯಾಶ್ ಅಂತ ಕೊಡಲ್ಲ ಇವತ್ತು ಕವರ್ ಅಲ್ಲಿ ಮುಂಚೆ ಹಿಂದೆ ಕೊಡ್ತಿರಲ್ಲ ಆತರ ಕವರ್ ಅಲ್ಲಿ ಯಾರು ಕೊಡಲ್ಲ ಇವಾಗ ಎಲ್ಲ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗುತ್ತೆ ಕರೆಕ್ಟ್ ಅಲ್ವಾ ಹಾಗಾಗಿ ಒಂದು ಪಾಸ್ಬುಕ್ ಕೊಡಪ್ಪ ಅಂದ್ರೆ ಅವನು 3 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಪ್ಪ ಅಂದ್ರೆ ಅವನು ಇವತ್ತಿನ ದಿವಸ ಕೆಲಸದಲ್ಲಿ ಇದ್ದಾನಾ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ ವೆರಿ ಗುಡ್ ಸಿಂಪಲ್ ಅಲ್ವಾ ವೆರಿ ಗುಡ್ ವೆರಿ ಈಗ ವಧು ಇರಬಹುದು ಅಥವಾ ವರ ಇರಬಹುದು ಎಷ್ಟು ಜನ ಬರಬಹುದು ಈಗ ವಧು ಕಡೆಯಿಂದ ಆಗಬಹುದು ಅಥವಾ ವರನ ಕಡೆ ಅದೇ ಒಂದು ವಧು ಅಥವಾ ವರನ ಜೊತೆಗೆ ಇಬ್ಬರು ಪೋಷಕರಿಗೆ ಮಾತ್ರ ಇಲ್ಲಿ ಸ್ಥಳ ಅವಕಾಶ ಇರುತ್ತೆ ಓಕೆ 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 ಯಾಕಂದ್ರೆ ಸ್ಥಳದ ಅಭಾವ ನೀವು ಮೊದಲೇ ಹೇಳಿಬಿಟ್ರಿ ನಾಲ್ಕಾರು ಜನ ವಧು ಅಥವಾ ವರರು ಜಾಸ್ತಿ ಬರೋದ್ರಿಂದ ಅವರಿಗೆ ಮ್ಯಾಚಿಂಗ್ ಚೆನ್ನಾಗಿರುತ್ತೆ ಬೇರೆವರು ಸಂಬಂಧ ಇಲ್ಲದಿರೋರು ಬಂದ್ರೆ ಮ್ಯಾಚಿಂಗ್ ಆಗಲ್ಲ ಅನ್ನೋದು ಒಂದೇ ಉದ್ದೇಶ ಈಗ ಕೆಲವರು ನಿಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನೀವು ಅವರಿಗೆ ಕಾಲ್ ಮಾಡಿರ್ತೀರಾ ಟೈಮಿಂಗ್ ಹೇಳಿರ್ತೀರಾ ಆ ಟೈಮಿಂಗ್ ಬರ್ತಾರೆ ಈ ಕೆಲವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರಲ್ಲ ಎಲ್ಲೋ ಪ್ರಚಾರ ನೋಡಿರ್ತಾರೆ ದಿಢೀರ್ ಅಂತ ಬಂದವರಿಗೆ ಬರಬಹುದು ಬರಬಹುದು ಯಾವ ರೀತಿ ಅವಕಾಶ ಅವರಿಗೂ ಸಹ ಅವಕಾಶ ಮಾಡ್ಕೊಳ್ಳೋಣ ಒಂದು 20 ಟೇಬಲ್ ಎಕ್ಸ್ಟ್ರಾ ಮಾಡಿರ್ತೀವಿ ನಾವು ಓಕೆ ಓಕೆ ಸೋ ತುಂಬಾ ಹೆಚ್ಚು ಮಾಡ್ಲಿಕ್ಕೆ ಆಗಲ್ಲ ಒಂದು 20-25 ಜನ ಅಲ್ಲಿ ತಗೋಬಹುದು ಅಲ್ಲಿ ಸ್ಥಳದಲ್ಲಿ ಅವರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವರಿಗೆ ಏನು ನಾವು ಏನು ಮಾಡ್ತೀವಿ A4 ಸೈಜ್ ಪೇಪರ್ ನಲ್ಲಿ ಅವರದು ಕಂಪ್ಲೀಟ್ ಬಯೋಡಾಟಾ ಪ್ರಿಂಟ್ ಮಾಡಿ ಜೊತೆಲಿ ಒಂದು ಕಲರ್ಫುಲ್ ಫೋಟೋ ಒಂದು ಹಾಕಿ ಅದನ್ನ ಟೇಬಲ್ ಮೇಲೆ ಇಟ್ಟಿರ್ತೀವಿ ಡಿಸ್ಪ್ಲೇ ಮಾಡಿರ್ತೀವಿ ಸೋ ಅದರಿಂದ ಅವರು ಕೂತಿರ್ತಾರೆ ಮುಂದೆ ಬರೋರು ನೋಡ್ಕೊಂಡು ಫೋಟೋ ನೋಡಿ ಜೊತೆಗೆ ಮುಂದೆ ವಧು ಅಥವಾ ವರ ಕೂತಿರ್ತಾನೆ ನೋಡಬಹುದು ನೋಡ್ಬಿಟ್ಟು ಮೇಲೆ ನಕ್ಷತ್ರ ಡೇಟ್ ಆಫ್ ಬರ್ತು ಎಲ್ಲಿ ಕೆಲಸ ಮಾಡ್ತಾರೆ ಏನು ಓದಿರ ಸಂಪೂರ್ಣ ವಿವರ ಅದರಲ್ಲಿ ಇರುತ್ತೆ ಸೋ ಅದನ್ನೆಲ್ಲ ನೋಡ್ಬಿಟ್ಟು ಇದು ನಮಗೆ ತಕ್ಕದಾಗಿದೆ ಅಂತಂದಾಗ ಅವರು ಪೋಷಕರ ಜೊತೆ ಮಾತಾಡೋಂತ ಒಂದು ಪ್ರಯತ್ನವನ್ನು ಮಾಡಬಹುದು ಬಹಳ ಒಳ್ಳೆ ಕೆಲಸ ಈಗ ಇಷ್ಟು ಜನ ಬಂದಿರ್ತಾರೆ ಬಾಬು ಅವರಲ್ಲಿ ಊಟ ತಿಂಡಿ ವ್ಯವಸ್ಥೆ ಕಾಫಿ ಇದೆಲ್ಲ ಯಾವ ರೀತಿ ಇದರಲ್ಲಿ ಕಾಫಿ ಕೊಡಬಹುದು ಮತ್ತೆ ಊಟ ಮಧ್ಯಾಹ್ನ ಒಂದು ಊಟ ಕೊಡಬಹುದು ಓ ಮಧ್ಯಾಹ್ನ ಊಟ ಇದೆ ಭರ್ಜರಿ ಊಟ ಅಲ್ಲ ಸಿಂ ಬಂದವರು ಲಾಸ್ಟ್ ಟೈಮ್ ಏನಾಗಿತ್ತು ಬಲಣ್ಣ ಬಂದವರೆಲ್ಲ ಅಯ್ಯೋ ಊಟ ಇದ್ದಿಲ್ಲ ಅಂದ್ರೆ ಪರವಾಗಿಲ್ಲ ನಮಗೆ ಮ್ಯಾಚಿಂಗ್ ಸಿಕ್ಕಿದ್ರೆ ಸಾಕು ಅನ್ನೋರೇ ಇದ್ದಿದ್ದಲ್ಲಿ ಹಾಗೆ ಸಿಂಪಲ್ ಆಗಿ ಏನು ಸಿಂಪಲ್ ಫುಡ್ ಬೇಕು ಅದು ಮಧ್ಯಾಹ್ನ ಯಾಕಂದ್ರೆ ಸಾಕಷ್ಟು ಜನ ಶುಗರ್ ಪೇಷಂಟ್ಸ್ ಇರ್ತಾರೆ ಅವರು ಇರ್ತಾರೆ ಹಾಗೆ ಬಿಸ್ಕೆಟ್ಟು ಕಾಫಿ ಮತ್ತೆ ಊಟ ವ್ಯವಸ್ಥೆ ಮಾಡಿರ್ತೀವಿ ಇಲ್ಲಿ ಕೆಲವು ಬಹಳ ಪ್ರಮುಖವಾಗಿ ಕೆಲವು ಸೆಲೆಬ್ರಿಟಿಗಳು ಅಂತ ನಾವು ಕರಿತೀವಿ ಗಣ್ಯಾತಿ ಗಣ್ಯರು ಖಂಡಿತ ಯಾರನ್ನು ಸೇರಿಸಲ್ಲ ಬರೋಣ ಯಾರು ಹಾರದ್ಗೆ ಹಾರಗಳು ಹಾಕುವಂಥದ್ದು ತುರಾಯಿ ಹಾಕುವಂಥದ್ದು ಯಾವುದೇ ಕಾರ್ಯಕ್ರಮಗಳು ಇಲ್ಲಿಲ್ಲ ಕಂಪ್ಲೀಟ್ಲಿ ಇದು ಮ್ಯಾಟ್ರಿಮೋನಿಯಲ್ ಪ್ರೋಗ್ರಾಮ್ ಇಲ್ಲಿ ಬಂದಂಥವರೆಲ್ಲರೂ ಸೆಲೆಬ್ರಿಟಿಗಳೇ ಹಾ ವೆರಿ ಗುಡ್ ಇಲ್ಲಿ ಬಂದು ಮುದ ಮಾಡ್ಕೊಂಡ್ರೆ ನಮಗೆ ಸೆಲೆಬ್ರಿಟಿ ಅವರು ಅಲ್ವಾ ಹಾಗಾಗಿ ಬಂದಂಥವ್ರಲ್ಲ ಸಾಕಷ್ಟು ಸಂದರ್ಭಗಳಲ್ಲಿ ಏನಾಗಿರುತ್ತೆ ಒಂದೊಂದು ಸಂದರ್ಭದಲ್ಲಿ ಒಂದು ಹುಡುಗಿ ಮನೆಗೆ ಒಬ್ಬ ಹುಡುಗ ಹೋಗಿ ನೋಡಿರ್ತಾನೆ ನೋಡ್ಕೊಂಡು ಬಂದಿರ್ತಾನೆ ರಿಸಲ್ಟ್ ಗೊತ್ತಿರಲ್ಲ ಇಬ್ಬರಿಗೂ ರಿಸಲ್ಟ್ ಗೊತ್ತಿರಲ್ಲ ಮಧ್ಯಸ್ಥರು ಯಾರು ಇರ್ತಾರೆ ತೋರಿಸಿರೋರು ಅವರು ಎಲ್ಲ ಕಣ್ಮರೆ ಆಗ್ಬಿಡ್ತಾರೆ ಫೋನ್ ತೆಗೆದಾಗ ಹಂಗ ಅಂಥವ್ರು ಸಹ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಇವನು ನೋಡಿದಾಗ ಅಯ್ಯೋ ನಾವು ನೋಡಿದ್ವಿ ನೀವೇನು ಉತ್ತರ ಕೊಡಲಿಲ್ಲ ಅಂತ ಅವರು ಸಹ ಮ್ಯಾಚ್ ಆಗುವಂಥ ಸಂಭವಗಳು ಹೆಚ್ಚಾಗಿರ್ತವೆ ಇಲ್ಲಿ ಕರೆಕ್ಟ್ ಇನ್ನೊಂದು ಬಾಬು ಅವರೇ
77ರಿಂದ 88 ಅಂತ ಹೇಳಿದ್ನಿ. ಇದರ ಮಧ್ಯದಲ್ಲಿ ಕೆಲವರು ಮದುವೆ ಆಗಿ ಆಕಸ್ಮಿಕವಾಗಿ ಎರಡನೇ ಮದುವೆಗೆ ಹೋಗೋರು ಇರ್ತಾರೆ. ಬರಬಹುದು 77ರಿಂದ 88 ಒಳಗೆ ಹುಟ್ಟಿರತಕ್ಕಂತವರು ಮೊದಲನೇ ಮದುವೆ ಆಗಿದ್ರು ಪರವಾಗಿಲ್ಲ, ಎರಡನೇ ಮದುವೆ ಆದ್ರೂ ಬಂದ್ರೂ ರಿಜಿಸ್ಟರ್ ಮಾಡ್ಕೋಬಹುದು. ಅಂತವರಿಗೆ ಸೆಪರೇಟ್ ಒಂದು ಈಗ ಯಾವ ರೀತಿ ಆ ದಾಖಲೆಗಳನ್ನು ಸಂಗ್ರಹಿಸಿಕೊಳ್ತಾರೆ ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸಂಪೂರ್ಣವಾಗಿ ಹೇಳ್ಬೇಕಾದ್ರೆ ನಿಮಗೆ ಯಾರು ಅಷ್ಟೇ ಈ ಒಂದು ವಿಚಾರಗಳಲ್ಲಿ ಸುಳ್ಳು ಹೇಳಲ್ಲ. ಸುಳ್ಳು ಹೇಳಕ್ಕೆ ಬಂದ್ರೂ ಅಲ್ಲಿ ಕೆಲವೊಂದು ಪ್ರಶ್ನೆಗಳು ನಮ್ಮ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ಲಿಕ್ಕೆ ಆಗಲ್ಲ, ಅಲ್ಲೇ ಗೊತ್ತಾಗ್ಬಿಡುತ್ತೆ ಸುಳ್ಳು ಅಂತ. ಅಂತ ಒಂದು ಪ್ರೊಫೆಸರ್ ನಾವು ತಗೊಳ್ಳೋದೇ ಇಲ್ಲ. ಈಗ ಈ ಮ್ಯಾಚಿಂಗ್ ನಡೆಯುವಂತ ಸ್ಥಳದಲ್ಲಿ ವೈಮನಸಮಪ ಕಲ್ಯಾಣ ಮಂಟಪ ಅಲ್ವಾ, ಆ ಸ್ಥಳದಲ್ಲಿ ಕೆಲವರಿಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋಬೋಣ ಅಲ್ಲೇನೆ. ಸೊ ಅದನ್ನ ಮ್ಯಾಚ್ ಆಗುತ್ತಾ ಇಲ್ವೋ ಅನ್ನೋದಕ್ಕೆ ಜ್ಯೋತಿಷಿಗಳು ಏನಾದ್ರು ಇರ್ತಾರೆ ಇದ್ರೊಳಗೆ ಏನಂದ್ರೆ ಮ್ಯಾಚ್ ಆಗುತ್ತೆ ಇಲ್ಲ ಅಂತ. ನಾನು ಒಂದು ಒಂದು ಟೇಬಲ್ ಇದೆ ನಮ್ಮ ಹತ್ರ, ಆ ಟೇಬಲ್ನ ಅವ್ರಿಗೆ ಕೊಟ್ಟಿರ್ತೀವಿ, ಅವರೇ ನೋಡ್ಕೋಬಹುದು. ಒಂದು ವೇಳೆ ಅಲ್ಲಿ ಬಂದಿಲ್ಲ ಮ್ಯಾಚಿಂಗ್ ಆಗಿಲ್ಲ ಅಂತ ನಾನು ಅಲ್ಲೇ ಕೂತಿರ್ತೀನಿ, ನಂತರ ಬರ್ಬೋದು. ಇಲ್ಲಿ ಮ್ಯಾಚಿಂಗ್ ಅಂದ್ರೆ ನೋಡಿ, ಈಗ ನಾನು ನಿಮ್ಮ ಸ್ಟುಡಿಯೋಗೆ ಬರೋಕ್ಕೆ ಒಂದು ದಾರಿನಲ್ಲಿ ಬಂದೆ, ಆ ದಾರಿ ಮುಚ್ಚಿಬಿಟ್ರೆ ನಾನು ಮನೆಗೆ ಹೋಗಲ್ವಾ? ಹೋಗ್ಬೋದು. ಅದೇ ಥರನೇ ಜ್ಯೋತಿಷದಲ್ಲಿ ಮೂರು ಪ್ರಕಾರಗಳಿದ್ದಾವೆ. ಒಂದು ನಕ್ಷತ್ರದ ನಕ್ಷತ್ರ ಮ್ಯಾಚ್ ಮಾಡುವಂಥದ್ದು, ಜನ್ಮ ನಕ್ಷತ್ರಕ್ಕೂ ಜನ್ಮ ನಕ್ಷತ್ರಕ್ಕೂ ಮ್ಯಾಚ್ ಮಾಡುವಂಥದ್ದು. ಅದು ಬಂದಿಲ್ಲ ಹುಡುಗ ಹುಡುಗಿ ಇಷ್ಟ ಆಯ್ತಂದ್ರೆ ನಾಮ ನಕ್ಷತ್ರಕ್ಕೆ ನಾಮ ನಕ್ಷತ್ರಕ್ಕೆ ಮ್ಯಾಚ್ ಮಾಡ್ತೀವಿ. ಅದು ಬಂದಿಲ್ಲ ಅಂದರೆ ವಧುವಿನ ನಾಮ ನಕ್ಷತ್ರಕ್ಕೂ ವರನ ಜನ್ಮ ನಕ್ಷತ್ರಕ್ಕೂ ಮ್ಯಾಚ್ ಮಾಡ್ತೀವಿ. ಸೊ ಈ ಮೂರಲ್ಲಿ ಯಾವುದೋ ಒಂದು ಬರಲೇಬೇಕು, ಬರುತ್ತೆ 90%. ಬರಲಿಲ್ಲ ಅಂದರೆ ಬಿಟ್ಬಿಡೋದು ಅಷ್ಟು. ಖಂಡಿತ, ಯಾಕಂದರೆ ಸೊ ಈ ರೀತಿ ಮೂರು ಪ್ರಕಾರಗಳಿದೆ ಜ್ಯೋತಿಷ್ಯ ನೋಡೋದ್ರಲ್ಲೂ. ಸಾಕಷ್ಟು ಜನ ನಮ್ಮ ಗುರುಗಳು ಹಿಂಗೆ ಹೇಳಿದ್ರು ಅಂತ ಆ ಗುರುಗಳನ್ನ ಚೇಂಜ್ ಮಾಡಿದ್ರೆ ಮಾತ್ರ ಕೆಲವರು ಮದುವೆ ಆಗುತ್ತೆ, ಕೆಲವರು ತಮ್ಮದೇ ಆದ ಒಂದು ರೂಟ್ನಲ್ಲಿ ಹೋಗ್ತಾ ಇರ್ತಾರೆ. ಈ ಮದುವೆ ಅಂತ ಬಂದಾಗ ನೋಡಿ, ಎಲ್ಲರಿಗೂ ಎಲ್ಲ ಮದುವೆಗಳು ಸಕ್ಸಸ್ ಅಂದರೆ ಎಲ್ಲರೂ ಚೆನ್ನಾಗಿರ್ಬೇಕಂತಲೇ ಮದುವೆ ಮಾಡ್ಕೊತಾರೆ. ಆದರೆ ಎಲ್ಲವೂ ಸರಿ ಇರಬೇಕು ಅಂತಂದರೆ ಆ ಥರ ಶಿವ ಪಾರ್ವತಿಗೂ ಮದುವೆ ಆಗಿರಲ್ಲ. ಸೊ ಒಂದು ಮೈನಸ್ ಇರುತ್ತೆ, ಒಂದು ಪ್ಲಸ್ ಇರುತ್ತೆ. ಬಿಟ್ಟು ಕೊಡೋಂಥ ಸ್ವಭಾವ ಇದ್ದು ಸತಿಪದ್ಧಗಳಾಗಿ 100 ಕಾಲ ಬಾಳಬೇಕು, ಅದು ಇಂಪಾರ್ಟೆಂಟ್. ಖಂಡಿತ, ಯಾಕಂದರೆ ಇದೊಂದು ರೀತಿ ಅರೇಂಜ್ ಮ್ಯಾರೇಜ್ ಆಗಿರೋದ್ರಿಂದ ಇಲ್ಲಿ ಸಾಂಪ್ರದಾಯಿಕವಾಗಿ ನಮ್ಮ ಸಂಸ್ಕೃತಿಯನ್ನು ಉಳಿಸೋ ನಿಟ್ಟಿನಲ್ಲಿ ಈ ಮದುವೆಗಳು ನಡೆಯೋದ್ರಿಂದ ಇಲ್ಲಿ ನೀವು ಕೂಡ ಹೆಚ್ಚಿನ ಜವಾಬ್ದಾರಿ ವಹಿಸಿರ್ತೀರ. ಅದರಲ್ಲಿ ಯಾವ ರೀತಿ ನಿಮ್ಮ ಟೀಮ್ ವರ್ಕ್ ಮಾಡುತ್ತೆ? ಈಗ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಇದ್ರೊಳಗೆ ನೋಡಿ, ನಿಮ್ಗೆ ಆ ಪ್ರೋಗ್ರಾಮ್ ನಾನು ಕ್ಲಿಪ್ಪಿಂಗ್ಸ್ ನೋಡಿದ್ರೆ ಗೊತ್ತಾಗ್ಬಿಡತ್ತೆ ಯಾವ ರೀತಿ ನಡೆಯುತ್ತೆ ಅಂತ. ಯಾಕಂದ್ರೆ ನೀವು ಸಾಕಷ್ಟು ಸರಿ ನನ್ನ ಒಂದು ಕಾರ್ಯಕ್ರಮಗಳಿಗೆ ಬಂದಿದ್ದೀರಾ, ಹಾಗೆ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ. ಅವ್ರು ಒಳಗಡೆ ಬರೋವರೆಗೂ ಕಷ್ಟ ಹೆಂಗೆ ನಡೆಯುತ್ತೋ ಏನೋ ಅಂತ. ಒಳಗೆ ಬಂದಮೇಲೆ ಅವ್ರಿಗೆ ಆಟೋಮೆಟಿಕ್ಕಾಗಿ ಅವರೇ ಹೋಗ್ತಾ ಇರ್ತಾರೆ, ಹುಡುಗಿ ಹುಡುಗಿ ಯಾರು ನೋಡಬೇಕು, ಯಾರ ಹತ್ರ ಮಾತಾಡಬೇಕು, ಅದು ಲೈನ್ ಹಂಗೆ ಹೋಗುತ್ತೆ. ಸೊ ಲೈನ್ ಕೂತಿರೋದ್ರಿಂದ ಅನ್ಕೋಬೋದು ಕೆಲವರು, ಅಯ್ಯೋ ಇಲ್ಲಿ ಬಂದು ಕೂತ್ಕೋಬೇಕಾ ನಾವು ಅಂತ. ಬೇರೆ ದಾರಿನೇ ಇಲ್ಲ, ತಂದೆ ತಾಯಿಗೆ ವಯಸ್ಸಾಗಿದೆ, ನಮಗೂ ಬರುವ ವಧು ಅಥವಾ ವರರು ಬೇಕು, ನಾನು ಸಹ ಮದುವೆ ಮಾಡ್ಕೋಬೇಕು ಅನ್ನಂಗಿದೆ, ನಾನು ಹುಡುಕಾಡೋದ್ರ ತಪ್ಪಿಲ್ಲ ಅನ್ನೋದೇ ನಮ್ಮ ಭಾವನೆ. ಖಂಡಿತ, ಈಗ ಕಲ್ಯಾಣ ಬಂಧನದಿಂದ ನಾನು ಆಗಲೇ ಹೇಳಿದಾಗೆ ಸಾಕಷ್ಟು ಜನಾಂಗದವರನ್ನ ನೀವು ವಿವಾಹ ಮೆಗಾ ಮ್ಯಾಟ್ರಿಮೋನಿಯಲ್ಲಿ ಮೀಟ್ ಮಾಡಿಸಿ ಸಾಕಷ್ಟು ಜನರ ಒಂದು ಏನು ಈ ವಿವಾಹ ಬಂಧನಕ್ಕೆ ಒಳಪಡಿಸಿದ್ದೀರಾ ನೀವು. ಇದರಲ್ಲಿ ನಿಮಗೆ ಅತಿ ಹೆಚ್ಚು ಮ್ಯಾಟ್ರಿಮೋನಿಯಲ್ ಮೆಗಾ ಮೀಟ್ ಮಾಡಿಸಿದ್ದು ಯಾವುದು? ಇದು ಬಲಿಜ ವಿವಾಹ, ಈ ಬಲಿಜಿಗರಿಗೆ ಜಾಸ್ತಿ ಮಾಡಿರೋದು ನಾನು. ಸರಿನಾ, ಅದಾದ್ಮೇಲೆ ಒಕ್ಕಲಿಗರದ್ದು ಮಾಡಿದ್ದೀವಿ, ಕುರುಬರದ್ದು ಮಾಡಿದ್ದೀವಿ. ಸೊ ಜಾಸ್ತಿ ಮಾಡೋದು ಬಲಿಜ ವಿವಾಹಮ್ಮು, ಯಾಕೆಂದ್ರೆ ಬಲಿಜಿಗರು ಹೆಚ್ಚು ಜನ ನಮ್ಮಲ್ಲಿ ರಿಜಿಸ್ಟರ್ ಆಗ್ತಾ ಇರೋದನ್ನ ಅವ್ರಿಗೆ ಜಾಸ್ತಿ ಮಾಡಿದ್ದೀವಿ ಅದನ್ನ. ಸೊ ಸಂಪೂರ್ಣವಾದ ಎಲ್ಲಾ ಮಾಹಿತಿಗಳನ್ನು ಕೊಡ್ತೀವಿ, ಕಂಪ್ಲೀಟ್ ಕೊಡ್ತೀವಿ. ಯಾಕಂದ್ರೆ ಈ ವಂಶವೃಕ್ಷ ಅನ್ನೋದು ಬಹಳ ದೊಡ್ಡದಿದೆ. ಮತ್ತೆ ಯಾರಿಗೋ ಪರಿಚಯ ಇರಲ್ಲ ಅನ್ಕೊಂತಾರೆ, ಅಲ್ಲಿ ಬಂದು ಕುಂತು ಮಾತಾಡ್ತಾ ಮಾತಾಡ್ತಾ ಪರಿಚಯ ಇರೋರು ಇವರು ನಮ್ಮ ಸಂಬಂಧಕ್ಕೆ ಕಲ್ತಿದಾರೆ ಇಲ್ಲ ಒಂದ್ ಕಡೆ ಅನ್ನೋದು ಗೊತ್ತಾಗ್ಬಿಡತ್ತೆ. ನಿಜವಾಗ್ಲೂ ಆತ್ಮೀಯ ವೀಕ್ಷಕರೇ, ಇದೊಂದು ಪರಮ ಪವಿತ್ರವಾದಂತಹ ಬಂಧನ, ವಿವಾಹ ಬಂಧನ. ಅದರಲ್ಲಿ ಈ ಕಲ್ಯಾಣ ಬಂಧನ ಇದೆಯಲ್ಲ, ನಮ್ಮ ಹರಿಬಾಬು ಅವರು ನಡೆಸುವಂತ ಈ ಮೆಗಾ ಮ್ಯಾಟ್ರಿಮೋನಿಯಲ್ ಮೀಟ್ 17ನೇ ಆವೃತ್ತಿ ಅಲ್ವಾ ಇದು? ಸೊ ಇದು ಯಶವಂತಪುರ ವೈ ಮುನ್ಸಾಮಪ್ಪ ಕಲ್ಯಾಣ ಮಂಟಪದಲ್ಲಿ 9:00 ಎಷ್ಟನೇ ತಾರೀಕು? 4ನೇ ತಾರೀಕು ಜೂನ್ ನಡೆಯುತ್ತೆ, ಜೂನ್ 2023 4ನೇ ತಾರೀಕು. ಸೊ ಇದ್ರ ಬಗ್ಗೆ ಎಲ್ಲರಿಗೂ ತಿಳಿಯೋ ರೀತಿ ಯಾವ ರೀತಿ, ಯಾಕಂದ್ರೆ ಪ್ರಚಾರ ಇಲ್ದಿರ ಏನು ಯಾರಿಗೂ ಗೊತ್ತಾಗಲ್ಲ, ಯಾವ್ಯಾವ ರೀತಿ ನೀವು ಈ ವಿವಾಹಾಕಾಂಕ್ಷಿಗಳಿಗೆ ತಲುಪಿಸ್ತೀರಾ? ನೋಡಿ, ನಮ್ಮಲ್ಲಿ ಹಲವಾರು ಗ್ರೂಪ್ಗಳಿದೆ, ಗ್ರೂಪ್ಗಳಲ್ಲಿ ವಿಡಿಯೋ ಮಾಡ್ತೀವಿ. ಮತ್ತೆ ನನ್ನ ಫೇಸ್ಬುಕ್ ಇದೆ ಕಲ್ಯಾಣ ಬಂಧನ, ಫೇಸ್ಬುಕ್ ಅಲ್ಲಿ ನೋಡ್ಬೋದು. ನನ್ನ ಯೂಟ್ಯೂಬ್ ಚಾನಲ್ ಇದೆ ಕಲ್ಯಾಣ ಬಂಧನ ಅಂತ, ಅದರಲ್ಲೂ ನೋಡ್ಬೋದು. ಮತ್ತೆ ಬೇರೆ ಬೇರೆ ಏನು ಇನ್ಸ್ಟಾಗ್ರಾಮ್ ಇದೆ, ಟ್ವಿಟರ್ ಇದೆ, ಎಲ್ಲ ಕಡೆನೂ ನಾವೇನು ಮಾಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಕಲ್ಯಾಣ ಬಂಧನದ ಮೇಲೆ ನಂಬಿಕೆ ಇಟ್ಟು ಯಾಕೆ ಬರಬೇಕು ಬಾಬು ಅವರೇ?
ಸಾಕಷ್ಟು ಇದಾವಲ್ಲ ಕಲ್ಯಾಣ ಇವು ಮ್ಯಾಟ್ರಿಮೋನಿಯಲ್ ಮೀಟ್. ಸೊ ನಿಮ್ಮ ಮೇಲೆ ಭರವಸೆ ಇಟ್ಟು ಯಾಕೆ ಬರಬೇಕು? ಯಾಕೆ ಬರಬೇಕು ಅಂದ್ರೆ ಹಲವಾರು ಜನ ನೋಡಿ ಇವತ್ತಿನವರೆಗೂ ನಮ್ಮ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡಿ ಒಂದೇ ದಿನ 50-60-70-80 ವಧುಗಳನ್ನು ತೋರಿಸುತ್ತ ಯಾವುದೇ ಮ್ಯಾಟ್ರಿಮೋನಿನೂ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಯಾಕೆ ಇಷ್ಟಪಡ್ತೀನಿ ಬಲ್ಲಣ್ಣ. ವೆರಿ ಗುಡ್. ಯಾಕಂದ್ರೆ 100% ಹೇಳ್ತೀನಿ, ಒಂದೇ ದಿನ 80 ಜನ 100 ಜನ ವಧುವರರನ್ನು ಹುಡುಕ್ಬೇಕಂದ್ರೆ ಅದು ಕಲ್ಯಾಣ ಬಂದರಲ್ಲಿ ಮಾತ್ರ ಸಾಧ್ಯ, ಬೇರೆ ಎಲ್ಲೂ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ಭಾಳ ಒಳ್ಳೆ ಮಾಹಿತಿ ಕೊಟ್ಟರು. ಯಾಕಂದ್ರೆ ಬಲಿಜ ವಿವಾಹಂ ವಿಶೇಷ ಕಾರ್ಯಕ್ರಮವನ್ನು ನೀವು 4/6/2023 ವೈ ಮುನಸಾಮಪ್ಪ ಕಲ್ಯಾಣ ಮಂಟಪ ಯಶವಂತಪುರ ಭಾನುವಾರ ನೀವು ಕೂಡ ಅಲ್ಲಿ ಭಾಗವಹಿಸ್ಬೋದು. ಅದಕ್ಕೆ ಬಾಬು ಅವರು ಆಗಲೇ ಹೇಳಿದ್ರು ಕೆಲವು ಮಾನದಂಡಗಳು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂತ. ನಿಮ್ಮ ಕಚೇರಿಯಲ್ಲಿ ಬರುತ್ತೆ? ನಮ್ಮ ಕಚೇರಿ ಯಶವಂತಪುರ RTO ಕಾಂಪ್ಲೆಕ್ಸ್ ಅಲ್ಲಿ ಇದೆ, ಫಸ್ಟ್ ಫ್ಲೋರ್ ಅಲ್ಲಿ. ಅಲ್ಲಿ ಫೋನ್ ಮಾಡಿ ಇದ್ರೆ ಎಲ್ಲ ಮಾಹಿತಿ ಹೇಳಲು ಕೊಡ್ತಾರೆ. 3 ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಯಾರು ಬೇಕಾದ್ರೂ ಕರೆ ಮಾಡಬಹುದು, ಯಾವ ಬೇಕಾದ್ರೂ ಕರೆ ಮಾಡಬಹುದು. ಒಂದು ವೇಳೆ ನಿಮಗೆ ಪರಿಚಯಸ್ಥರು ಬಲಿಜ ಜನಾಂಗಕ್ಕೆ ಬಲಿಜ ಸಮುದಾಯಕ್ಕೆ ಸೇರಿದವರು 77-88 ಹುಟ್ಟಿರೋರು, ಅವ್ರಿಗೆ ಮದುವೆಗಳು ಆಗ್ತಾ ಇಲ್ಲ, ಮದುವೆ ಮೇಲೆ ಆಸೆನೇ ಬಿಟ್ಟಿದ್ದೀನಿ ಅನ್ನೋರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರ್ಬೋದು. ಅದ್ರ ಮಾನದಂಡ ಏನಂದ್ರೆ ಬಲಣ್ಣ ಹೇಳ್ದಂಗೆ ಇಂಜಿನಿಯರ್ಸ್, ಮಾಸ್ಟರ್ಸ್, ಪಿಜಿ ಹೋಲ್ಡರ್ಸ್, ಡಾಕ್ಟರ್ಸ್, ಪಿಎಚ್ಡಿ ಹೋಲ್ಡರ್ಸ್ ಇವ್ರು ಮಾತ್ರ ಬರ್ಬೋದು. ಭಾಳ ಒಳ್ಳೆ ಮಾಹಿತಿ ಕೊಟ್ರಿ ಇಲ್ಲಿವರೆಗೂ ಸ್ಟುಡಿಯೋಗೆ ಬಂದು. ಯಾರು ವಿವಾಹ ಆಕಾಂಕ್ಷಿಗಳು ಇದ್ದೀರಾ ಈ ಕಲ್ಯಾಣ ಬಂಧನದಲ್ಲಿ ಬಲಿಜ ವಿವಾಹಂ ಮೆಗಾ ಮ್ಯಾಟ್ರಿಮೋನಿಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಬಾಬು ಅವರೇ ಇಲ್ಲಿವರೆಗೂ ನಮ್ಮ ಸ್ಟುಡಿಯೋಗೆ ಬಂದು ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡ್ರಿ. ನಿಮಗೆ ನಮ್ಮ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಕಲ್ಯಾಣ ಬಂಧನ ಬಲಿಜ ವಿವಾಹಂ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.